ರತ್ತು ಬೊಂಡವನ್ನು ಹಗ್ಗದಲ್ಲಿ ಕಟ್ಟಿ ಇಳಿಸುವಂಥದ್ದು. ನೀವು ಬರಲಿ ಬರಲಿ, ಬೇಸಿಗೆ ಅಲ್ವಾ, ಭಯಂಕರ ಸೆಕೆ, ಮಳೆ ಸಹ ಬರುವುದಿಲ್ಲ. ಈ ಬೇಸಿಗೆಯಲ್ಲಿ ದೇಹವನ್ನು ತಂಪು ಮಾಡಿಕೊಂಡ್ರೆ ಒಳ್ಳೇದು, ಹಾಗೆ ಒಂದು ಬೊಂಡ ಜ್ಯೂಸ್ ಮಾಡಿದ್ರೆ ಹೇಗೆ ಅಂತೇಳಿ ಆಲೋಚನೆ ಮಾಡ್ತಾ ಇದ್ದೆ. ಇವತ್ತು ಬೊಂಡ ಜ್ಯೂಸ್ ಮಾಡುವ ಅಂತೇಳಿ ನೋಡಿ, ಬೊಂಡದ ವ್ಯವಸ್ಥೆಗಳೆಲ್ಲ ರೆಡಿಯಾಗಿದೆ. ಹಾಗೆ ಅದು ಬೊಂಡದ ಜ್ಯೂಸ್ ಮಾಡೋದು ಹೇಗೆ ಅಂತೇಳಿ ನೋಡ್ಬಿಟ್ಟಿದ್ದೆ. ನಾನು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಬೊಂಡ ಜ್ಯೂಸ್ ಮಾಡ್ತಾ ಇದ್ದೆ. ಫ್ರೆಂಡ್ಸ್, ಬೊಂಡ ಜ್ಯೂಸ್ ಮಾಡಲಿಕ್ಕೆ ಒಳ್ಳೆ ಎಳತೆಳತ್ತು ಬೊಂಡವನ್ನು ನಮಗೆ ಕೊಟ್ಟು ಸಹಕರಿಸಿದವರು ಕೆ ಟಿ ಭಟ್ ಅಂತೇಳಿ ದೈಗೋಳಿ ಅವರು, ಅವರಿಗೆ ತುಂಬ ಧನ್ಯವಾದಗಳು. ಹಾಗೆ ಇವತ್ತು ಜ್ಯೂಸ್ ಮಾಡ್ತಾ ಇರುವಂಥದ್ದು ಕೂಡ ಅವರ ತೋಟದಲ್ಲಿ, ಪ್ರಶಾಂತವಾಗಿರುವಂಥ ತೋಟ. ಇನ್ನೀಗ ನಾವು ಬೊಂಡ ಜ್ಯೂಸ್ ಮಾಡಲಿಕ್ಕೆ ಶುರು ಮಾಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಆಶ್ರಮದ ಡಾಕ್ಟರ್ ಅಣ್ಣ ಮತ್ತು ಡಾಕ್ಟರ್ ಅಕ್ಕ ಇಬ್ಬರು ಕೂಡ ಇದ್ದಾರೆ. ಬೊಂಡ ಜ್ಯೂಸ್ ಮಾಡಲಿಕ್ಕೆ ಬೊಂಡವನ್ನು ನಾವು ಕೆತ್ತಾ ಇಲ್ಲ, ಬೊಂಡವನ್ನು ಹೊಟ್ಟೆ ಮಾಡಲಿಕ್ಕೆ ಇರುವಂಥ ಒಂದು ವ್ಯವಸ್ಥೆ ಉಂಟು ನೋಡಿ. ಅದಕ್ಕೆ ಕಾಯಿ ಸುಲಿಯುವಂಥ ವ್ಯವಸ್ಥೆ, ಆದರೆ ಅದಕ್ಕೊಂದು ಬೇಸಿನಾಗಿ ಒಂದು ಪೈಪ್ ಇಟ್ಟು ಉಂಟು ಅಂತೇಳಿ, ಅದರ ನೀರೆಲ್ಲ ಅಲ್ಲಿ ಕೆಳಗೆ ಒಂದು ಪಾತ್ರದಲ್ಲಿ ಕಲೆಕ್ಟ್ ಆಗ್ತದೆ. ಬೊಂಡ ಎರಡು ಭಾಗ ಆಗಿ ಸಿಗ್ತದೆ ನಮಗೆ. ಫಸ್ಟ್ ಕ್ಲಾಸ್ ಬೊಂಡ ನೋಡಿ. ಬೊಂಡದ ನೀರೆಲ್ಲ ತೆಗೆದ ಮೇಲೆ ಅದರ ಗಂಜಿ ಅಥವಾ ಬಾವೆ ಉಂಟಲ್ಲ, ಇದನ್ನು ಕೂಡ ನಾವೊಂದು ಚಮಚದ ಸಹಾಯದಿಂದ ತೆಗೆದುಕೊಳ್ತೇವೆ. ಜ್ಯೂಸಿಗೆ ಹಾಕ್ಲಿಕ್ಕೆ ಉಂಟು ಇದನ್ನು ಕೂಡ. ಬೊಂಡ ಜ್ಯೂಸಿಗೆ ಸ್ವಲ್ಪ ಗಸಗಸೆ ಹಾಕ್ಲಿಕ್ಕೆ ಉಂಟು, ಹಾಗೆ ಗಸಗಸೆಯನ್ನು ನೀರಿಗೆ ಹಾಕಿಕೊಳ್ಳೋದು. ಬೊಂಡದ ನೀರನ್ನೆಲ್ಲ ಸ್ವಲ್ಪ ಅರಿಪೆಯಲ್ಲಿ ಸರಿಯಾಗಿ ಗಾಳಿಸಿಕೊಂಡು ಅರಿಸಿಕೊಂಡ್ರೆ ಕಸೆಲ್ಲ ಹೋಗ್ತದೆ. ಶುದ್ಧವಾದಂತಹ ನೀರು ಬೊಂಡದ ನೀರು. ಬೊಂಡ ಜ್ಯೂಸಿಗೆ ಸ್ವಲ್ಪ ನಿಂಬೆ ಹೊಡಿ. ಬೊಂಡದ ಪಾವೆಯನ್ನು ನಾವು ಕ್ರಶ್ ಮಾಡಿ ಹಾಕುವಂಥದ್ದು ಜ್ಯೂಸಿಗೆ, ಜಾಸ್ತಿ ನೈಸ್ ಆಗೋದು ಬೇಡ. ನೂರು ಗ್ಲಾಸಿನಷ್ಟು ಬೊಂಡ ನೀರು. ಒಂದು ಚಮಚ ಉಪ್ಪು, ಸಿಹಿಗೆ ಸಕ್ಕರೆ. ಲಿಂಬೆ ಹುಳಿ ರಸ. ಗಸಗಸೆ. ಶುದ್ಧವಾದ ನೀರು.
ಹೊಂಡ ಜ್ಯೂಸ್ ಈಗ ರೆಡಿ ಆಯ್ತು ಫ್ರೆಂಡ್ಸ್. ಇನ್ನೀಗ ನಾವು ಇದನ್ನೆಲ್ಲ ಕುಡಿದು ನೋಡುವ ಹೇಗಾಗಿದೆ ಅಂತೇಳಿ. ಅದೇ ರೀತಿಯಲ್ಲಿ ನಾವು ಇವತ್ತು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಜ್ಯೂಸನ್ನು ಮಾಡಿದ್ದೇವೆ. ಯಾಕೆಂತೇಳಿದರೆ ನಮ್ಮ ಚಾನಲ್ ಇದೀಗ 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಆಯಿತು. ಆ ಖುಷಿಯನ್ನು ನಾವು ನಮ್ಮ ಆಶ್ರಮ ನಿವಾಸಿಗಳೊಟ್ಟಿಗೆ ಹಂಚಿಕೊಳ್ಳುವ ಅಂತ ಹೇಳುವಂಥ ಉದ್ದೇಶದಿಂದ ಈ ರೀತಿಯಾಗಿ ಮಾಡಿರುವಂಥದ್ದು. ಇದನ್ನು ನಾವು ಇನ್ನು ಕೊಂಡೋಗಿ ಅಲ್ಲಿ ಎಲ್ಲ ತುಂಬ ಹಿರಿಯರಿದ್ದಾರೆ, ಪ್ರಾಯದವರೆಲ್ಲ ಇದ್ದಾರೆ, ಅವರಿಗೆಲ್ಲ ಕೊಟ್ಟು ನಾವು ಅಂದರೆ ಈಗ ಬೇಸಿಗೆಯ ಕಾಲ ಕೂಡ ದೇಹವನ್ನು ತಂಪು ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಹೇಳುವಂಥದ್ದು. ಹಾಗೆ ಅವರ ಜೊತೆ ಕೂಡ ಹಂಚಿಕೊಂಡು ನಮ್ಮ ಖುಷಿಯನ್ನು ಸೆಲೆಬ್ರೇಟ್ ಮಾಡುವ ಅಂತ ಹೇಳಿಕೊಂಡು ಎಲ್ಲರೂ ಕೂಡ ಇದ್ದೇವೆ ನಾವು. ನೋಡಿ ಎಲ್ಲರಿಗೂ ಹೇಳ್ತೇನೆ, ಇವರಿಬ್ಬರು ಸುದರ್ಶನ್ ಮತ್ತು ಮನೋಹರ ಅಂತ ನಮ್ಮ ಇಲ್ಲಿ ಆಶ್ರಮ ಇರುವಾಗ ಯೂಟ್ಯೂಬ್ನಲ್ಲಿ ಈ ಒಂದು ಹಂತಕ್ಕೆ ಬಂದು ನಿಲ್ಲೋದು ಅಂತ ಹೇಳಿದರೆ ತುಂಬ ಖುಷಿ ಆಗ್ತಾ ಉಂಟು. ಸತ್ಯ ಹೇಳಿದರೆ ಎಲ್ಲರಿಗೂ ಕೂಡ, ನಮಗೆ ಸಪೋರ್ಟ್ ಮಾಡಿದ ಎಲ್ಲರಿಗೂ ಕೂಡ ತುಂಬ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಡೈರೆಕ್ಟಾಗಿಯೂ ಇಂಡೈರೆಕ್ಟಾಗಿಯೂ ಎಲ್ಲ ರೀತಿಯಲ್ಲಿ ನಮಗೆ ತುಂಬ ಸಹಕಾರ ಮಾಡಿದ್ದೀರಿ, ಮತ್ತು ನಿಮ್ಮ ಪ್ರೇಕ್ಷಕರದ್ದು ತುಂಬ ಸಪೋರ್ಟ್ ಉಂಟು. ಪ್ರತಿಯೊಂದು ವಿಡಿಯೋಕ್ಕೂ ಕಮೆಂಟ್ ಮಾಡೋದಾಗಲಿ ಲೈಕ್ ಮಾಡೋದಾಗಲಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇಂದು ಭಟ್ ಆ್ಯಂಡ್ ಭಟ್ ಅವರ ಯೂಟ್ಯೂಬ್ ಚಾನಲ್ 1 ಮಿಲಿಯನ್ ಸಬ್ಸ್ಕ್ರೈಬರನ್ನು ಹೊಂದಿದೆ. ನಾವು ಸಾಯಿನಿಕೇತನ ಸೇವಾಶ್ರಮದ ಪರವಾಗಿ ಅವರಿಗೂ ಅವರ ಮನೆಯವರಿಗೂ ಶುಭಾಶಯಗಳನ್ನು ಹೇಳ್ತೇವೆ. ನಮಗೆ ಭಟ್ ಆ್ಯಂಡ್ ಭಟ್ ಬ್ರದರ್ಸ್ ಮೇಲೆ ಒಂದು ವಿಶೇಷ ಅಭಿಮಾನ, ಯಾಕೆಂದರೆ ಚಿಕ್ಕಂದಲೂ ಅವರು ನಮ್ಮೊಂದಿಗಿದ್ದವರು. ಈಗ ಅವರು ಇಷ್ಟು ಬೆಳೆದು ಮೇಲಕ್ಕೆ ಹೋಗೋದು ನಮಗೆ ನಮ್ಮ ಮಕ್ಕಳ ಮೇಲೆ ಹೋದಷ್ಟೇ ಸಂತೋಷವಾಗ್ತದೆ. ಅವರಿಗೆ ಮತ್ತು ಅವರ ಮನೆಯವರಿಗೆ ಭಗವಂತ ಆಯುರಾರೋಗ್ಯ ಭಾಗ್ಯ ಕೊಟ್ಟು ಇನ್ನಷ್ಟು ಜನರಿಗೆ ಈ ಚಾನಲ್ ತಲುಪುವಂತೆ ಮಾಡಲೆಂದು ಪ್ರಾರ್ಥಿಸುತ್ತೇವೆ. ಸಾಯಿರಾಮ್. ಇನ್ನೂ ಒಳ್ಳೆಯ ರೀತಿಯ ಹಳ್ಳಿಯ ಸೊಬಗನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ಮುಂದೆ ಕೂಡ ನಾವು ಮಾಡ್ತೇವೆ. ಖಂಡಿತವಾಗಿಯೂ ನಮ್ಮ ಪ್ರಯತ್ನವನ್ನು ಬಿಡುವುದಿಲ್ಲ ಅಂತ ಹೇಳ್ತೇವೆ. ಈ ಒಂದು ಸಂದರ್ಭದಲ್ಲಿ ತುಂಬ ಖುಷಿ ಕೂಡ ಈ ಸಂದರ್ಭದಲ್ಲಿ ನಮಗೆ ಆಗ್ತಾ ಇದೆ. ಹಾಗೆ ಎಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು, ಇದೇ ರೀತಿ ನಮಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ.